ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಆಫ್ಘಾನಿಸ್ತಾನದಲ್ಲಿ ಅಮೆರಿಕ ಮತ್ತೆ ಏರ್ ಸ್ಟ್ರೈಕ್ ಮಾಡಿದೆ. ಕಾಬೂಲ್ ಏರ್ಪೋರ್ಟ್ ಮೇಲೆ ದಾಳಿ ನಡೆಸಿ ನೂರಾರು ಮಂದಿಯ ಸಾವಿಗೆ ಕಾರಣವಾಗಿದ್ದ ಐಸಿಸ್ ಖೊರಾಸಾನ್ ಉಗ್ರರ ಮಾಸ್ಟರ್ ಮೈಂಡ್ಗಳ ಮೇಲೆ ನಿಖರ ದಾಳಿ ನಡೆಸಿರುವ ಅಮೆರಿಕ ತನ್ನ ದಾಳಿ ಯಶಸ್ವಿಯಾಗಿದೆ, ಟಾರ್ಗೆಟ್ ಅನ್ನು ನಾವು ಹೊಡೆದುರುಳಿಸಿದ್ದೀವಿ ಅಂತ ಹೇಳಿಕೊಂಡಿದೆ. ಇದೇ ವೇಳೆ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ನಾಯಕರನ್ನ ಜೈಷ್ ಇ ಮೊಹಮ್ಮದ್ ಉಗ್ರರು ಭೇಟಿ ಮಾಡಿರುವುದು ಭಾರತದ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದರೆ ಆಫ್ಘಾನ್ನಲ್ಲಿ ಇದ್ದಕ್ಕಿದ್ದಂತೆ ನಡೆದಿರೋ ಈ ಎರಡು ಘಟನೆಗಳು ಹೇಗೆ ಮಹತ್ವವನ್ನು ಪಡ್ಕೊಂಡಿವೆ, ಅಮೆರಿಕದ ಏರ್ ಸ್ಟ್ರೈಕ್ ನಡೆದಿರೋದಾದರೂ ಹೇಗೆ, ಈ ದಾಳಿ ಆಫ್ಘಾನ್ನಲ್ಲಿ ಶಾಂತಿ ನೆಲೆಸೋ ಹಾಗೆ ಮಾಡುತ್ತಾ ಇಲ್ಲ ಅಲ್ಲಿನ ಉಗ್ರ ಚಟುವಟಿಕೆಗಳನ್ನು ಮತ್ತಷ್ಟು ಹೆಚ್ಚು ಮಾಡುತ್ತಾ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಯನ್ನು ನೋಡಿಬಿಡೋಣ. ಗೆಳೆಯರೆ, ಅಮೆರಿಕ ಹೇಳಿದ ಹಾಗೆ ಮಾಡಿದೆ. ಕಾಬೂಲ್ ಏರ್ಪೋರ್ಟ್ ಮೇಲೆ ದಾಳಿ ಮಾಡಿ 170 ಹೆಚ್ಚು ಮಂದಿಯನ್ನು ಬಲಿ ತೆಗೆದುಕೊಂಡಿದ್ದ ಉಗ್ರರಿಗೆ ತಕ್ಕ ಶಾಸ್ತಿ ಮಾಡೋ ಮಾತಾಡಿದ್ದ ಅಮೆರಿಕ ಅಧ್ಯಕ್ಷ ಜೋ ಬಿಡೆನ್ ತಮ್ಮ ಮಾತನ್ನು ಉಳಿಸಿಕೊಂಡಿದ್ದಾರೆ. ಬಿಡೆನ್ ಉಗ್ರರಿಗೆ ಎಚ್ಚರಿಕೆ ಕೊಟ್ಟ 24 ಗಂಟೆ ಕಳೆಯೋದರ ಒಳಗೆ ಅಮೆರಿಕದ ಸೇನೆ ಕಾಬೂಲ್ ಏರ್ಪೋರ್ಟ್ ದಾಳಿಯ ಮಾಸ್ಟರ್ ಮೈಂಡ್ನನ್ನು ಅವನ ಅನುಚರರ ಸಮೇತ ಹೊಡೆದು ಉರುಳಿಸಿರೋದಾಗಿ ಆಫ್ಘಾನಿಸ್ತಾನದಲ್ಲಿರುವ ಅಮೆರಿಕದ ಸೆಂಟ್ರಲ್ ಕಮಾಂಡಿಂಗ್ನ ಕ್ಯಾಪ್ಟನ್ ಬಿಲ್ ತಿಳಿಸಿದ್ದಾರೆ. ಉಗ್ರರು ಆಫ್ಘಾನಿಸ್ತಾನದ ನಾನ್ಗಹಾರ್ ಪ್ರಾವಿನ್ಸ್ನಲ್ಲಿರೋದನ್ನು ಖಾತ್ರಿ ಮಾಡಿಕೊಂಡ ಅಮೆರಿಕ ಅಲ್ಲಿ ಡ್ರೋನ್ ಮೂಲಕ ದಾಳಿ ನಡೆಸಿದೆ. ಈ ದಾಳಿಯಲ್ಲಿ ಉಗ್ರರಷ್ಟೇ ಸಾವನ್ನಪ್ಪಿದ್ದು ಅಲ್ಲಿ ಸಾಮಾನ್ಯ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಅಂತ ಬಿಲ್ ತಿಳಿಸಿದ್ದಾರೆ. ಶುಕ್ರವಾರ ಮಧ್ಯರಾತ್ರಿ ನಡೆದ ಈ ದಾಳಿಯಲ್ಲಿ ಕಾರಲ್ಲಿ ಪ್ರಯಾಣ ಮಾಡುತ್ತಿದ್ದ 4 ಸಾವಿಗೀಡಾಗಿದ್ದಾರೆ ಅಂತ ಅಲ್ಲಿನ ಸಮುದಾಯದ ಮುಖ್ಯಸ್ಥ ಮಲಿಕ್ ಅಬಿದ್ ಹೇಳಿದ್ದಾನೆ. ಹಾಗೆ ಈ ಏರ್ಪೋರ್ಟ್ ದಾಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಶಂಕಿತರನ್ನು ಬಂಧಿಸಲಾಗಿದ್ದು ನಾವು ವಿಚಾರಣೆಯನ್ನ ಮಾಡ್ತಾ ಇದ್ದೀವಿ ಅಂತ ತಾಲಿಬಾನ್ ಅಧಿಕಾರಿಗಳು ಕೂಡ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಐಸಿಸ್ ಉಗ್ರರ ಬೇಟೆಯನ್ನು ಅಮೆರಿಕ ಹಾಗೂ ತಾಲಿಬಾನ್ ಒಟ್ಟೊಟ್ಟಿಗೆ ಆರಂಭ ಮಾಡಿವೆ. ಆದರೆ ಈ ಬೇಟೆ ಇನ್ನೆಷ್ಟು ದಿನ ಮುಂದುವರಿಯುತ್ತೆ ಅನ್ನೋದೇ ಈಗಿರೋ ಯಕ್ಷ ಪ್ರಶ್ನೆ. ಒಂದು ವೇಳೆ ಅಮೆರಿಕ ಆಫ್ಘಾನಿಸ್ತಾನದಿಂದ ಸಂಪೂರ್ಣವಾಗಿ ಕಾಲು ತೆಗೆದ ಮೇಲೆ ಈ ಐಸಿಸ್ ಉಗ್ರರ ದಾಳಿಯನ್ನು ತಾಲಿಬಾನಿಗಳು ಹೇಗೆ ನಿಭಾಯಿಸಬಹುದು ಅನ್ನೋ ಅನುಮಾನ ಸಾಕಷ್ಟು ಜನರಲ್ಲಿದೆ. ಆದರೆ ಈ ಬಾರಿ ತಾಲಿಬಾನಿಗಳು ಹೆಚ್ಚು ಶಕ್ತಿ ಪಡ್ಕೊಂಡಿದ್ದಾರೆ. ಕಾರಣ, ಅಮೆರಿಕ ಆಫ್ಘಾನಿಸ್ತಾನಕ್ಕೆ ತಂದಿಟ್ಟಿದ್ದ ಎಲ್ಲ ಯುದ್ಧೋಪಕರಣಗಳನ್ನು ಕೂಡ ಅಲ್ಲೇ ಬಿಟ್ಟು ಹೋಗ್ತಾ ಇದೆ. ಇದರಿಂದಾಗಿ ತಾಲಿಬಾನಿಗಳ ಶಕ್ತಿ ಹೆಚ್ಚಾಗ್ತಾ ಇದೆ ಅಂತ ಅಮೆರಿಕದ ವಿರೋಧ ಪಕ್ಷಗಳು ಹೇಳ್ತಾ ಇವೆ. ಇದರ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಿರೋ ಅಮೆರಿಕದ ಪ್ರತಿಪಕ್ಷ ನಾಯಕರು ಸುಮಾರು $85 ಬಿಲಿಯನ್ನಷ್ಟು ಮೌಲ್ಯದ ಯುದ್ಧೋಪಕರಣ ತಾಲಿಬಾನಿಗಳ ಪಾಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಸುಮಾರು 75,000 ಯುದ್ಧ ವಾಹನಗಳು, 200 ಹೆಚ್ಚು ವಿಮಾನ, ಹೆಲಿಕಾಪ್ಟರ್ ಹಾಗೂ ಡ್ರೋನ್ಗಳು, 600 ಸ್ಮಾಲ್ ಅಂಡ್ ಲೈಟ್ ವೆಪನ್ಸ್, ನೈಟ್ ವಿಷನ್ ಗ್ಲಾಸ್ಗಳು, ಬಾಡಿ ಆರ್ಮರ್ಗಳ ಜೊತೆಗೆ 20 ಆಫ್ಘಾನಿಸ್ತಾನದಲ್ಲಿ ಅಮೆರಿಕ ಸೇನೆಗೆ ಸಹಾಯ ಮಾಡಿದವರ ಲಿಸ್ಟ್ ಅನ್ನು ಕೂಡ ತಾಲಿಬಾನ್ ಕೈಗೆ ಒಪ್ಪಿಸಲಾಗಿದೆ. ಇಷ್ಟೊಂದು ಪ್ರಮಾಣದ ಆಯುಧಗಳನ್ನ ಪುಕ್ಸೆಟ್ಟೆ ತಗೋತಿರೋದಕ್ಕಾದರೂ ತಾಲಿಬಾನಿಗಳು ಬಿಡೆನ್ಗೆ ಕೃತಜ್ಞರಾಗಿರಬೇಕು ಅಂತ ಅಮೆರಿಕದ ಪ್ರತಿಪಕ್ಷಗಳು ಹೇಳ್ತಾ ಇವೆ. ಹೀಗೊಂದ್ ಕಡೆ ಅಮೆರಿಕದ ಪ್ರತಿಪಕ್ಷ ನಾಯಕರು ಹೇಳಿಕೆಯನ್ನ ಬಿಡುಗಡೆ ಮಾಡ್ತಿದ್ದ ಹಾಗೆ ಮತ್ತೊಂದ್ ಕಡೆ ಅಮೆರಿಕ ಸೇನೆ ಆಫ್ಘಾನ್ನಿಂದ ಕಾಲು ತೆಗೆಯೋ ಮುನ್ನ ಕಾಬೂಲಲ್ಲಿದ್ದ CIA ಕಚೇರಿಯನ್ನ ಬ್ಲಾಸ್ಟ್ ಮಾಡಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಆ ಕೇಂದ್ರದಲ್ಲಿ ಅಮೆರಿಕ ಹಾಗೂ ಆಫ್ಘಾನ್ಗೆ ಸಂಬಂಧಪಟ್ಟ ಸಾಕಷ್ಟು ರಹಸ್ಯ ಮಾಹಿತಿಗಳಿದ್ದ ಕಾರಣ ಅಮೆರಿಕ ಅಲ್ಲಿಂದ ಕಾಲು ತೆಗೆದ ನಂತರ ಅವು ತಾಲಿಬಾನಿಗಳಿಗೆ ಸಿಕ್ಕಿ ಅದರಿಂದ ಮತ್ತಷ್ಟು ಅನಾಹುತಗಳು ಆಗೋದು ಬೇಡ ಅನ್ನೋ ಕಾರಣಕ್ಕೆ ಅಮೆರಿಕ ಸೈನ್ಯ ಈ ಕೆಲಸ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ವರದಿ ಪ್ರಕಟಿಸಿರುವ ನ್ಯೂಯಾರ್ಕ್ ಟೈಮ್ಸ್ ಕಾಬೂಲ್ ಏರ್ಪೋರ್ಟ್ ಬಳಿಯಲ್ಲೇ ಇದ್ದ CIA ಕಚೇರಿಯನ್ನು ಅಮೆರಿಕ ಸೇನಾಪಡೆಗಳು ನಾಶ ಮಾಡಿವೆ ಅಂತ ತಿಳಿಸಿದೆ. ಅಲ್ಲಿಗೆ ಅಮೆರಿಕ ಈ ತಿಂಗಳ 31 ಆಫ್ಘಾನಿಸ್ತಾನವನ್ನು ಖಾಲಿ ಮಾಡೋದು ಖಚಿತವಾಗ್ತಾ ಇದೆ. ಹೀಗೆ ಅಮೆರಿಕ ಪಡೆಗಳು ಕಾಲು ತೆಗೆಯೋದು ಕನ್ಫರ್ಮ್ ಆಗ್ತಿದ್ದ ಹಾಗೆ ಆಫ್ಘಾನಿಸ್ತಾನದಲ್ಲಿ ಉಗ್ರ ಚಟುವಟಿಕೆಗಳು ಕೂಡ ಹೆಚ್ಚಾಗ್ತಾ ಇವೆ. ಇದಕ್ಕೆ ಇಂಬು ಕೊಡೋ ಹಾಗೆ ತಾಲಿಬಾನ್ ನಾಯಕರನ್ನ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಉಗ್ರರು ಭೇಟಿ ಮಾಡಿದ್ದಾರೆ. ಅಲ್ಲಿ ಕಾಶ್ಮೀರ ಹಾಗೂ ಪಾಕಿಸ್ತಾನದ ಕುರಿತಾಗಿ ಚರ್ಚೆ ನಡೆದಿದೆ ಅನ್ನೋದನ್ನ ಮಾಧ್ಯಮಗಳು ವರದಿ ಮಾಡಿವೆ. ಇದಲ್ಲದೆ ಭಾರತವನ್ನು ಕೇಂದ್ರವನ್ನಾಗಿಸಿಕೊಂಡು ಮುಂದಿನ ಕಾರ್ಯಾಚರಣೆಗಳನ್ನು ನಡೆಸೋದು ಹೇಗೆ ಅನ್ನೋ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೆದಿದೆ ಅನ್ನೋ ಮಾಹಿತಿಯನ್ನು ಭಾರತದ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ಹೇಳಿಕೆಯನ್ನು ಉಲ್ಲೇಖಿಸಿ ANI ವರದಿ ಮಾಡಿದೆ. ಇನ್ನು ಈ ಜೈಷ್ ಸಂಘಟನೆಯನ್ನು ಮುನ್ನಡೆಸ್ತಾ ಇರೋದು ಮಸೂದ್ ಅಜರ್. ಈ ಉಗ್ರ ಮಸೂದ್ ಅಜರ್ ಹಾಗೂ ತಾಲಿಬಾನಿಗಳ ಸಂಬಂಧ ಹೇಗಿದೆ ಅಂದರೆ, 1999 ಭಾರತದ ವಿಮಾನ ಅಪಹರಣ ಆಯ್ತಲ್ಲ, ಆಗ ಈ ಮಸೂದ್ ಅಜರ್ನನ್ನು ಕೂಡ ಭಯೋತ್ಪಾದಕರು ಜೈಲಿಂದ ಬಿಡುಗಡೆ ಮಾಡಿಸಿದ್ರು. ಅವತ್ತವನ ಬಿಡುಗಡೆಯಲ್ಲಿ ತಾಲಿಬಾನಿಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು. ಆ ನಂತರ ಅವನು ಭಾರತದ ವಿರುದ್ಧ ಸಾಕಷ್ಟು ಉಗ್ರ ಕೃತ್ಯಗಳನ್ನು ಮಾಡಿದ್ದ, ಅದೆಲ್ಲದಕ್ಕೂ ಕೂಡ ತಾಲಿಬಾನಿಗಳ ಬೆಂಬಲ ಇತ್ತು. ಹೀಗಾಗಿ ಈಗ ಮತ್ತೆ ಆಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳ ಆಡಳಿತ ಶುರುವಾಗುವ ಹಂತದಲ್ಲೇ ಅಜರ್ ಮಸೂದ್ನ ಸಂಘಟನೆ ತಾಲಿಬಾನಿ ನಾಯಕರನ್ನು ಭೇಟಿ ಮಾಡಿರೋದು ಭಾರತದ ಪಾಲಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದಂತೂ ಸ್ಪಷ್ಟ.
ಇನ್ನು ಈಗಾಗಲೇ ಭಾರತದ ಸೇನಾಧಿಕಾರಿಗಳು ತಾಲಿಬಾನ್ ಹಾಗೂ ಇನ್ನಿತರ ಉಗ್ರ ಸಂಘಟನೆಗಳಿಂದ ಉಂಟಾಗಬಹುದಾದ ಸಂಭಾವ್ಯ ಅಪಾಯವನ್ನು ಎದುರಿಸುವುದಕ್ಕೆ ನಾವು ಸನ್ನದ್ಧರಾಗಿದ್ದೀವಿ ಅಂತ ಹೇಳಿದ್ದಾರೆ. ಆದರೂ ಕೂಡ 2008 ಮುಂಬೈ ಅಟ್ಯಾಕ್, 2016 ಉರಿ ಮತ್ತು ಪಠಾಣ್ಕೋಟ್ ಹಾಗೂ 2019 ನಡೆದ ಪುಲ್ವಾಮಾ ದಾಳಿಯನ್ನು ಗಮನದಲ್ಲಿಟ್ಟುಕೊಂಡು ನೋಡೋದಾದರೆ ಭಾರತದ ಬೇಹುಗಾರಿಕಾ ಇಲಾಖೆ ಹಾಗೂ ಸೇನಾ ಪಡೆಗಳು ಇನ್ನಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಈಗಾಗಲೇ ಪಾಕಿಸ್ತಾನದ ನಾಯಕರುಗಳು ತಾಲಿಬಾನ್ ಅನ್ನೋದು ಬಂದಿರೋದೇ ನಮಗೆ ಕಾಶ್ಮೀರವನ್ನು ಗೆದ್ದುಕೊಡೋದಿಕ್ಕೆ ಅಂತ ಬೊಗಳೋದಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ಕೇವಲ ಕಾಶ್ಮೀರಕ್ಕೆ ಮಾತ್ರ ಸೀಮಿತ ಅಲ್ಲ, ನಮ್ಮ ಕೇರಳ ಹಾಗೂ ದಕ್ಷಿಣ ಕನ್ನಡದ ಗಡಿಯ ಕೆಲ ಭಾಗಗಳಲ್ಲಿ ಕೂಡ ಇನ್ನು ಮುಂದೆ ಕಟ್ಟೆಚ್ಚರ ವಹಿಸಬೇಕಾದ ಅಗತ್ಯ ಹಾಗೂ ಅನಿವಾರ್ಯತೆ ಖಂಡಿತ ಸೃಷ್ಟಿಯಾಗುತ್ತೆ. ಕೇರಳ ಈಗಾಗಲೇ ಭಯೋತ್ಪಾದಕರ ಅಡುಗುತಾಣ ಹಾಗೂ ರಿಕ್ರೂಟ್ಮೆಂಟ್ ಸೆಂಟರ್ ಆಗ್ತಾ ಇರೋದು ಗುಪ್ತವಾಗೇನು ಉಳಿದಿಲ್ಲ. ಹೀಗಾಗಿ ಭಾರತ ಈ ವಿಚಾರದಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಲೇಬೇಕಾದ ಅನಿವಾರ್ಯತೆ ಇದೆ. ಇನ್ನು ಆಫ್ಘಾನಿಸ್ತಾನ, ಅಲ್ಲಿ ತಾಲಿಬಾನಿ ಆಡಳಿತ ಶುರುವಾಗಿ ಅವರ ಶರಿಯಾ ಕಾನೂನು ಹೇಗಿರುತ್ತೆ ಅನ್ನೋದು ಇಡೀ ಜಗತ್ತಿಗೆ ತಿಳಿಯೋದಕ್ಕೆ ಕನಿಷ್ಠ 6 ಬೇಕಾಗುತ್ತೆ. ಅದಲ್ಲದೆ ಅಮೆರಿಕಾದ ಪಾಲಿಗೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗ್ರೂಪ್ ಅನ್ನಿಸ್ಕೊಂಡಿರೋ ಹಕಾನಿ ನೆಟ್ವರ್ಕ್ ಕೂಡ ತಾಲಿಬಾನ್ ಸರ್ಕಾರದಲ್ಲಿ ಭಾಗವಹಿಸ್ತಾ ಇದೆ. ಮಜಾ ಅಂದರೆ ಅದರ ನಾಯಕ ಖಲೀಲ್ ಹಕಾನಿ ಮೇಲೆ ಅಮೆರಿಕ $5 million ಬಹುಮಾನವನ್ನು ಕೂಡ ಘೋಷಣೆ ಮಾಡಿತ್ತು. ಈಗ ಅದೇ ಹಕಾನಿ ತಾಲಿಬಾನ್ ಸರ್ಕಾರದಲ್ಲಿ ಭಾಗವಹಿಸ್ತಾನೆ. ಹಕಾನಿ ಗ್ರೂಪ್ಗೆ ಕಾಬೂಲನ್ನು ಕಾವಲು ಕಾಯುವ ಜವಾಬ್ದಾರಿಯನ್ನು ತಾಲಿಬಾನಿಗಳು ವಹಿಸ್ತಾ ಇದ್ದಾರೆ. ಅಲ್ಲಿ ಆಡಳಿತ ನಡೆಸೋರೇ ಭಯೋತ್ಪಾದಕರು. ಹೀಗಿರುವಾಗ ಅಲ್ಲಿ ಮುಂದಿನ ಆಡಳಿತ ಹೇಗೆಲ್ಲ ಇರಬಹುದು ಅನ್ನೋದನ್ನು ನೋಡೋದಕ್ಕೆ ಇನ್ನೂ ಒಂದಷ್ಟು ಕಾಲ ಕಾಯಲೇಬೇಕಾಗತ್ತೆ. ಒಂದು ವೇಳೆ 1996 ಅವರ ರಾಕ್ಷಸಿ ಕೃತ್ಯ ಅಲ್ಲಿ ಮುಂದುವರೆದ್ರೆ ಆಫ್ಘನ್ನ ನೆಲ ಮತ್ತೊಂದು ರಕ್ತಸಿಕ್ತ ಅಧ್ಯಾಯಕ್ಕೆ ಸಾಕ್ಷಿಯಾಗೋದರಲ್ಲಿ ಯಾವ ಅಚ್ಚರಿಯೂ ಇಲ್ಲ. ಗೆಳೆಯರೇ, ಇದು ಐಸಿಸ್ ಉಗ್ರರ ಮೇಲೆ ಅಮೆರಿಕ ನಡೆಸಿರೋ ಡ್ರೋನ್ ದಾಳಿ ಹಾಗೂ ಜೈಷ್ ಉಗ್ರರು ತಾಲಿಬಾನಿಗಳನ್ನು ಮೀಟ್ ಮಾಡಿರೋ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.